ಗರ್ಭಪಾತ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಎಲ್ಲಾ ಮಹಿಳೆಯರು ಸುರಕ್ಷಿತ ಗರ್ಭಪಾತಕ್ಕೆ ಅರ್ಹರು, ಕಾನೂನುಬದ್ಧ ಗರ್ಭಪಾತಕ್ಕೆ ಅರ್ಹರು ಅಂತ ಆದೇಶವನ್ನು ನೀಡಿದೆ. ವಿವಾಹಿತ ಮಹಿಳೆ ಗರ್ಭಪಾತಕ್ಕೆ ಸುಪ್ರೀಂ ಅನುಮತಿ ಸಿಕ್ಕಿದೆ. ಬಲವಂತದ ಗರ್ಭಧಾರಣೆಯ ಗರ್ಭಪಾತಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಅವಿವಾಹಿತ ಮಹಿಳೆಯರ ಗರ್ಭಪಾತಕ್ಕೂ ಕೂಡ ಸುಪ್ರೀಂ ಪರ್ಮಿಷನ್ ನೀಡಿದೆ. 24 ವಾರದೊಳಗೆ ಗರ್ಭಪಾತ ಮಾಡಿಸಿಕೊಳ್ಳಬಹುದು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಗರ್ಭಪಾತದ ವಿಷಯವಾಗಿ ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಎಲ್ಲಾ ಮಹಿಳೆಯರು ಸುರಕ್ಷಿತ ಗರ್ಭಪಾತಕ್ಕೆ ಅರ್ಹರು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಕಾನೂನುಬದ್ಧ ಗರ್ಭಪಾತಕ್ಕೆ ಪ್ರತಿ ಮಹಿಳೆ ಕೂಡ ಅರ್ಹಳು ಅಂತ ಹೇಳಲಾಗಿದೆ. ವಿವಾಹಿತ ಮಹಿಳೆ ಗರ್ಭಪಾತಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಸದ್ಯಕ್ಕೆ ಅನುಮತಿ ಸಿಕ್ಕಿದೆ. ಇನ್ನು ಬಲವಂತದ ಗರ್ಭಧಾರಣೆಯ ಗರ್ಭಪಾತಕ್ಕೂ ಕೂಡ ಅವಕಾಶ. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿವನ್ನ ನೀಡಲಾಗಿದೆ. ಈ ವಿಷಯವಾಗಿ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಈಗ ಅವಿವಾಹಿತ ಮಹಿಳೆಯರ ಗರ್ಭಪಾತಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನಿಂದ ಪರ್ಮಿಷನ್ ಸಿಕ್ಕಿದೆ. 24 ವಾರದೊಳಗೆ ಗರ್ಭಪಾತ ಮಾಡಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ ನಿಂದ ಒಪ್ಪಿಗೆ ಸಿಕ್ಕಿದೆ. ಈ ವಿಷಯವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದದನ್ನು ಕೂಡ ಈ ಹಿಂದೆ ನಾವು ಗಮನಿಸಿದ್ದೀವಿ. ಸೋ ವಿವಾಹಿತ ಮಹಿಳೆಯರು ಗರ್ಭಪಾತಕ್ಕೆ ಅರ್ಹರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನ ಸುಪ್ರೀಂ ಕೋರ್ಟ್ ನಿಂದ ಆಗಿದೆ. ಅವಿವಾಹಿತ ಮಹಿಳೆಯರು ಕೂಡ ಗರ್ಭಪಾತಕ್ಕೆ ಅರ್ಹರು ಅಂತ ಹೇಳಿದೆ. 24 ವಾರದೊಳಗೆ ಗರ್ಭಪಾತ ಮಾಡಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ ನಿಂದ ಸದ್ಯಕ್ಕೆ ಪರ್ಮಿಷನ್ ಸಿಕ್ಕಿದೆ. ಗರ್ಭಪಾತದ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಎಲ್ಲಾ ಮಹಿಳೆಯರು ಸುರಕ್ಷಿತ ಗರ್ಭಪಾತ ಮಾಡಿಸಿಕೊಳ್ಳಬಹುದು ಅನ್ನುವಂತಹ ಪರ್ಮಿಷನ್ ನೀಡಲಾಗಿದೆ. ಕಾನೂನುಬದ್ಧವಾದಂತಹ ಗರ್ಭಪಾತಕ್ಕೆ ಅರ್ಹರು ಅನ್ನುವಂತಹ ಆದೇಶ ಕೂಡ ನೀಡಲಾಗಿದೆ. ವಿವಾಹಿತ ಮಹಿಳೆ ಗರ್ಭಪಾತಕ್ಕೆ ಸುಪ್ರೀಂ ಕೋರ್ಟ್ನಿಂದ ಸದ್ಯಕ್ಕೆ ಅನುಮತಿ ಸಿಕ್ಕಿದೆ. ಬಲವಂತದ ಗರ್ಭಧಾರಣೆಯ ಗರ್ಭಪಾತಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಕೆಲವೊಂದಿಷ್ಟು ಪ್ರಕರಣದಲ್ಲಿ ಬಲವಂತವಾಗಿ ಗರ್ಭಪಾತ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇತ್ತು, ಮಾಡಿಸ್ಕೊಳ್ಬಾರ್ದು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದ್ರು. ಆದರೆ ಎಂಡ್ ಆಫ್ ದ ಡೇ ಆ ಚಾಯ್ಸ್ ಆ ಮಹಿಳೆಗೆ ಸಂಬಂಧಪಟ್ಟಿತ್ತು. ಆ ಗರ್ಭಿಣಿ ಗರ್ಭಪಾತ ಮಾಡಿಸ್ಕೊಳ್ಬೇಕು ಅನ್ನೋದಾಗಿದ್ರೆ ಆಕೆಗೆ ಗರ್ಭಪಾತ ಮಾಡಿಸ್ಕೊಳ್ಳುವಂತಹ ಪರ್ಮಿಷನ್ನಿಂದ ಸುಪ್ರೀಂ ಕೋರ್ಟ್ನಿಂದ ನೀಡಲಾಗಿದೆ. ಎಲ್ಲ ಮಹಿಳೆಯರು ಸುರಕ್ಷಿತ ಗರ್ಭಪಾತಕ್ಕೆ ಅರ್ಹರು ಅನ್ನುವಂತಹ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಚಂದ್ರಮೋಹನ್, ಗರ್ಭಪಾತ ವಿಷಯವಾಗಿ ಸಮಾಜದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಕೂಡ ಇತ್ತು, ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು. ಸೊ ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಸುಪ್ರೀಂ ಕೋರ್ಟ್ನಿಂದ ಆಗಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಏನೇನು ಹೇಳುತ್ತೆ ಸಭಾ? ಮುಖ್ಯವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈಗ ಮಹಿಳೆಯರು ಗರ್ಭಪಾತವನ್ನು ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ಬೇರೆ ಕಾರಣಗಳನ್ನು ಕೊಡಬೇಕಾಗಿತ್ತು. ಜೊತೆಗೆ ಮಗುವಿನ ಅನಾರೋಗ್ಯ ಅಥವಾ ತಾಯಿಯ ಅನಾರೋಗ್ಯ ಅಥವಾ ಇನ್ನೂ ಕೆಲವೊಂದು ಕಾರಣಗಳನ್ನು ಕೊಟ್ಟು ಗರ್ಭಪಾತವನ್ನು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಮತ್ತು ಕೆಲವೊಂದು ಗರ್ಭಪಾತಗಳನ್ನು ಕಾನೂನುಬಾಹಿರ ಗರ್ಭಪಾತಗಳು ಅಂತ ಕೂಡ ವರ್ಗೀಕರಣ ಕೂಡ ಮಾಡಲಾಗ್ತಾ ಇತ್ತು. ಆದರೆ ಈಗ ನಮ್ಮ ದೇಶದ ಸುಪ್ರೀಂ ಕೋರ್ಟನ್ನೇ ಅಧಿಕೃತವಾಗಿ ಎಲ್ಲ ಮಹಿಳೆಯರು ಕೂಡ ಸುರಕ್ಷಿತ ಮತ್ತು ಕಾನೂನುಬದ್ಧ ಗರ್ಭಪಾತಕ್ಕೆ ಅರ್ಹರು ಅಂತೇಳಿ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಮುಖ್ಯವಾಗಿ ವಿವಾಹಿತರು ಮತ್ತು ಅವಿವಾಹಿತರು ಅಂತೇಳಿ ಯಾವುದೇ ವರ್ಗೀಕರಣ ಅಥವಾ ವಿಂಗಡಣೆ ಇಲ್ಲ. ಅವಿವಾಹಿತ ಮಹಿಳೆಯರು ಕೂಡ ಒಂದು ವೇಳೆ ಗರ್ಭಧಾರಣೆ ಆಗಿದ್ರೆ ಅಂಥವರು ಕೂಡ ಗರ್ಭಪಾತವನ್ನು ಮಾಡಿಸ್ಕೊಳ್ಬೇಕು ಅಂತ ಬಯಸಿದ್ರೆ ಅಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಗರ್ಭಪಾತವನ್ನು ಮಾಡಿಸ್ಕೊಳ್ಳಿಕ್ಕೆ ಈಗ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೂಡ ಕೊಟ್ಟಿದೆ. ಜೊತೆಗೆ ವಿವಾಹಿತ ಮಹಿಳೆ ಕೂಡ ಬಲವಂತದಿಂದ ಗರ್ಭಧಾರಣೆ ಆದಂಥ ಸಂದರ್ಭದಲ್ಲೂ ಕೂಡ ಗರ್ಭಪಾತವನ್ನದ ಉದ್ದೇಶಗಳಿಗಾಗಿ ಆ ಪ್ರಕರಣವನ್ನು ಅತ್ಯಾಚಾರ ಅಂತ ಪರಿಗಣಿಸ್ಬೋದು ಅಂತ ಕೂಡ ಹೇಳಿದರೆ, ಅಂದರೆ ಮೆರಿಟಲ್ ರೇಪ್ ಅಂತೇಳಿ, ಅಂದರೆ ಮಹಿಳೆಗೆ ಇಷ್ಟ ಇಲ್ಲದೇ ಇದ್ದರೂ ಗರ್ಭಧಾರಣೆ ಆದಂಥ ಸಂದರ್ಭದಲ್ಲಿ ಅದನ್ನು ಮೆರಿಟಲ್ ರೇಪ್ ಅಂತ ಕೂಡ ಪರಿಗಣಿಸ್ಲಿಕ್ಕೂ
ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಆದರೆ ಇದರ ಬಗ್ಗೆ ಇನ್ನು ಸುಪ್ರೀಂ ಕೋರ್ಟ್ ವಿಸ್ತೃತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪ್ರಕರಣವನ್ನ ವಿಚಾರಣೆ ನಡೆಸಿ ಆ ತೀರ್ಪನ್ನು ಕೂಡ ನೀಡಬೇಕಾಗಿದೆ. ಈ ಮೆರಿಟಲ್ ರೇಪ್ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ. ಈಗ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಅವಿವಾಹಿತ ಮಹಿಳೆಯರು ಕೂಡ 24 ವಾರದ ಒಳಗಾಗಿ ಗರ್ಭಪಾತವನ್ನು ಮಾಡಿಸಿಕೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಇನ್ನು 24 ವಾರ ಮೀರಿದಂತ ಪ್ರಕರಣಗಳಲ್ಲೂ ಕೂಡ ಗರ್ಭಪಾತವನ್ನು ಮಾಡಿಸಿಕೊಳ್ಳಬೇಕು ಅಂದ್ರೆ ಕೋರ್ಟ್ ಹೋಗಿ ಕೋರ್ಟ್ ನಲ್ಲಿ ಇದರ ಬಗ್ಗೆ ವಾದವನ್ನು ಮಾಡಿ ಒಪ್ಪಿಗೆಯನ್ನು ಪಡೆದುಕೊಂಡು ಗರ್ಭಪಾತವನ್ನು ಮಾಡಿಸಿಕೊಳ್ಳಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಆಯಿತು. ಈಗ ಅವಿವಾಹಿತ ಮಹಿಳೆಯರಿಗೂ ಕೂಡ 24 ವಾರದ ಒಳಗಾಗಿನೇ ಗರ್ಭಪಾತವನ್ನು ಮಾಡಿಸಿಕೊಳ್ಳಕ್ಕೆ ಕೂಡ ಈಗ ಸುಪ್ರೀಂ ಕೋರ್ಟ್ ನಿಂದಲೇ ಅವಕಾಶ ಸಿಕ್ಕಿದೆ. ಮುಖ್ಯವಾಗಿ ಮಹಿಳೆಯರ ವೈವಾಹಿಕ ಸ್ಥಿತಿಯ ಕಾರಣಕ್ಕಾಗಿ ಅಭಾಷಣಗೆ ನಿರಾಕರಣೆಯನ್ನು ಮಾಡತಕ್ಕಂತದ್ದು ಸರಿಯಲ್ಲ. ಈ ಒಂದು ವೈವಾಹಿಕ ಸ್ಥಿತಿಯ ಅಭಾಷಣ ನಿರಾಕರಣೆಗೆ ಕಾರಣ ಆಗಬಾರದು. ಮಹಿಳೆ ವಿವಾಹ ಆಗಿದಳ ಅಥವಾ ಇಲ್ವಾ ಅನ್ನುವ ಅಂಶದ ಆಧಾರದ ಮೇಲೆ ಆಕೆಗೆ ಗರ್ಭಪಾತವನ್ನು ಮಾಡಿಸಿಕೊಳ್ಳಕ್ಕೆ ಅವಕಾಶವನ್ನು ನಿರಾಕರಿಸತಕ್ಕಂತದ್ದು ಸರಿಯಲ್ಲ. ಇದೊಂದು ಸಾಂಪ್ರದಾಯಿಕ ವ್ಯವಸ್ಥೆ ಆಗುತ್ತೆ. ಈ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಯನ್ನು ಬಿಟ್ಟು ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿ ಈಗ ಅವಿವಾಹಿತ ಮಹಿಳೆಯರು ಕೂಡ ನಮ್ಮ ದೇಶದಲ್ಲಿ ಗರ್ಭಪಾತವನ್ನು ಮಾಡಿಸಿಕೊಳ್ಳಕ್ಕೆ ಈಗ ಅವಕಾಶವನ್ನು ಕೊಟ್ಟಿದೆ ಸಭಾ. ಸಾಮಾನ್ಯವಾಗಿ ಚಂದ್ರಮೋಹನ್, ವಿವಾಹಿತ ಮಹಿಳೆಯರು ಗರ್ಭಪಾತ ಮಾಡಿಸಿಕೊಳ್ಳಬೇಕು ಅಂತಂದ್ರೆ ಆ ಅಬಾರ್ಷನ್ಗೆ ಫ್ಯಾಮಿಲಿಯಿಂದ ಮಾಡಿಸಿಕೊಳ್ಳಬೇಡಿ ಅನ್ನುವಂತಹ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇತ್ತು. ಇಂತಹ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿರೋದನ್ನ ನಾವು ಗಮನಿಸಿದ್ದೀವಿ. ಅಂತಹ ಮಹಿಳೆಯರಿಗೆ ಇದು ದೊಡ್ಡ ರಿಲ್ಯಾಕ್ಸೇಷನ್ ಅಂತ ಅನ್ಸಲ್ವಾ? ಹೌದು, ಖಂಡಿತ ಸಭಾ. ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಕೆಲವೊಮ್ಮೆ ಈ ಕದ್ದು ಮುಚ್ಚಿ ಗರ್ಭಪಾತಗಳು ನಡೀತಾ ಇದ್ವು, ಅಥವಾ ಕೆಲವೊಂದು ಲ್ಯಾಬ್ಗಳಲ್ಲೂ ಕೂಡ ಡಾಕ್ಟರ್ಗಳ ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಕದ್ದು ಮುಚ್ಚಿ ಕಾನೂನಿಗೆ ವಿರುದ್ಧವಾಗಿ ಕಾನೂನನ್ನ ದುರ್ಬಳಕೆಯನ್ನು ಮಾಡಿಕೊಂಡು ಅಭಾಷಣಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ಸ್ ಕೂಡ ಇತ್ತು. ಕೆಲವೊಂದು ಆಸ್ಪತ್ರೆಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿ ಒಂದು ಕಾನೂನಿಗೆ ವಿರುದ್ಧವಾಗಿ ಅಭಾಷಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮೇಲೆ ಕೇಸ್ ಆಗ್ತಕ್ಕಂಥ ಪ್ರಕರಣಗಳು ಕೂಡ ನಡೀತಾ ಇದ್ವು. ಮತ್ತು ನವಜಾತ ಶಿಶುಗಳ ಶವಗಳು ಕೂಡ ಕೆಲವು ಕಡೆ ಪತ್ತೆ ಆಗ್ತಾ ಇದ್ವು. ಅಭಾಷಣ ಮಾಡಿದಂಥ ಬಳಿಕ ಶಿಶುಗಳನ್ನ ಎಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋದು ಗೊತ್ತಾಗ್ದೇ ಆಸ್ಪತ್ರೆಯವರನ್ನೇ ಎಲ್ಲಂದರಲ್ಲಿ ಆಗ್ತಂಥ ಪ್ರಕರಣಗಳು ಕೂಡ ನಡೀತಾ ಇದ್ವು. ಈಗ ಇವೆಲ್ಲವಕ್ಕೂ ಕೂಡ ಮೆಡಿಕಲ್ ಟರ್ಮಿನೆನ್ಸಿ ಪ್ರೆಗ್ನೆನ್ಸಿ ಕಾಯ್ದೆ ಅಡಿಯಲ್ಲೇ ಈಗ ಒಂದು ಅವಕಾಶವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಒಂದು ಮೆಡಿಕಲ್ ಪ್ರೆಗ್ನೆನ್ಸಿ ಟರ್ಮಿನೆನ್ಸಿ ಆ್ಯಕ್ಟ್ನ ಪ್ರಕಾರವೇ ಮುಖ್ಯವಾಗಿ ಈಗ ಅವಿವಾಹಿತರು ಕೂಡ ಗರ್ಭಪಾತವನ್ನು ಮಾಡಿಸ್ಕೊಳ್ಳಿಕ್ಕೆ ಕಾನೂನುಬದ್ಧವಾಗಿಯೇ ಕಾನೂನು ಪ್ರಕಾರವೇ ಅವಕಾಶ ಸಿಕ್ಕಿರೋದ್ರಿಂದಾಗಿ ಈ ಥರ ಕದ್ದು ಮುಚ್ಚಿ ಗರ್ಭಪಾತಗಳಿಗೆ ಮುಂದೆ ಅವಕಾಶ ಆಗೋದಿಲ್ಲ. ಕಾನೂನು ಪ್ರಕಾರವೇ ಅವರು ಗರ್ಭಪಾತವನ್ನು ಮಾಡಿಸ್ಕೊಳ್ಬೋದು ಮತ್ತು ಆಸ್ಪತ್ರೆಗಳ ಮೇಲೆ ದಾಳಿ ಮಾಡತಕ್ಕಂಥ ಪ್ರಕರಣಗಳು ಕೂಡ ಈಗ ಬ್ರೇಕ್ ಬೀಳುತ್ತೆ ಸಭಾ. ಧನ್ಯವಾದ ಚಂದ್ರಮೋಹನ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ